ಟ್ರೈನ್ ಮೇಲೆ ಆಕ್ಟ್ ಆಗ್ತಿರೋದು ಸೇಮ್ ಸರ್, ಸೆಂಟ್ರಿಪಿಟಲ್ ಫೋರ್ಸ್. ಟ್ರೈನ್ ಕರ್ವ್ ತಗೊಳ್ಬೇಕಾದ್ರೆ ಏನಾಗುತ್ತೆ, ಹೊರಗಡೆ ಹೋಗ್ತಾ ಇರುತ್ತೆ. ಆ ಹೊರಗಡೆ ಹೋಗ್ತಾ ಇರೋದೇನು, ಸೆಂಟ್ರಿಫ್ಯೂಗಲ್ ಫೋರ್ಸ್. ಹೌದಾ, ಅದನ್ನು ನಾವು ಸ್ಟೇಬಲ್ ಮಾಡಬೇಕು, ಮತ್ತೆ ಅದೇ ಜಾಗದಲ್ಲಿ ತರಬೇಕು ಅಂದರೆ ನಾವೇನು ಮಾಡಬೇಕು, ಅಪೋಸಿಟ್ ಫೋರ್ಸನ್ನು ಕೊಡಬೇಕು. ಹೌದಾ, ದ್ಯಾಟ್ ಅಪೋಸಿಟ್ ಫೋರ್ಸ್ ಇಸ್ ಸೆಂಟ್ರಿಪಿಟಲ್ ಫೋರ್ಸ್. ಹೌದಾ, ಹಾಂ, ಎಸ್ 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 ಕರ್ವಿಂಗ್ ಟೈಮಲ್ಲಿ ಅದಕ್ಕೆ ಕೇಳಿರೋದು ಅವರು. ಸೊ ಹೊರಗಡೆ ರೈಲ್ವೆ ಟ್ರ್ಯಾಕ್ ಎದಕ್ಕೆ ರೇಸ್ ಮಾಡಿರ್ತಾರೆ ಅಂತ ಕೇಳ್ತಾರೆ. ಆ ರೇಸ್ ಮಾಡಿರೋದು ಎದಕ್ಕೆ, ಟು ಗಿವ್ ದಿಸ್ ಸೆಂಟ್ರಿಪಿಟಲ್ ಫೋರ್ಸ್. ಹೌದಾ, ಅರ್ಥ ಆಯ್ತಾ? ಓಕೆ. ಸೊ ಇದೊಂದೇ ಅಪ್ಲಿಕೇಶನ್ಸ್ ಅಲ್ಲ, ಬೇರೆ ಬೇರೆ ಅಪ್ಲಿಕೇಶನ್ಸ್ ಇದೆ. ಸೆಂಟ್ರಿಪಿಟಲ್ ಫೋರ್ಸ್ ಏನು, ಸೆಂಟ್ರಿಪಿಟಲ್ ಫೋರ್ಸು ಟುವರ್ಡ್ಸ್ ದಿ ಸೆಂಟರ್. ಹೌದಾ, ಟುವರ್ಡ್ಸ್ ದಿ ಸೆಂಟರ್. ಅದರ ಅಪ್ಲಿಕೇಶನ್ಸ್ ಹೇಳ್ತೀರಾ? ಒಂದೆರಡು ಹೇಳ್ತೀರಾ? ಸೊ ಆಲ್ರೆಡಿ ಹೇಳಿದೆ ನಾನು, ಎರಡು ಎಕ್ಸಾಂಪಲ್ ಹೇಳಿದೆ. ಒನ್ ಇಸ್ F1 ರೇಸ್ ಕಾರ್ಸ್ ಆರ್ ನ್ಯಾಷನಲ್ ಹೈವೇ ಕಾರ್ಸ್. ನ್ಯಾಷನಲ್ ಹೈವೇ ಮೇಲೆ ವೆಹಿಕಲ್ಸ್ ಹೋಗಬೇಕಾದ್ರೆ ಏನಾಗುತ್ತೆ, ಸೊ ಟರ್ನ್ ಬಂದಾಗ ಏನಾಗುತ್ತೆ, ದೇ ವಿಲ್ ಗಿವ್ ಒಂದು ಫಲಕ ಇಟ್ಟಿರ್ತಾರೆ, ನೋಡಿದ್ರೆ ಸೂಚನಾ ಫಲಕ ಅಂತ ಇಟ್ಟಿರ್ತಾರೆ. ಸೊ ಇಲ್ಲಿ ಟರ್ನ್ ಇದೆ, ಸೊ ಗೋ ವಿತ್ ಓನ್ಲಿ ಸ್ಪೀಡ್ 60 km/h. ಸೊ ಇದಕ್ಕಿಂತ ಜಾಸ್ತಿ ಹೋಗಬೇಡಿ ಅಂತ ಇಟ್ಟಿರ್ತಾರೆ. ಸೊ ನಾವು ಇಂಡಿಯನ್ಸ್ ಅಲ್ವಾ, ಸೊ ಇದಕ್ಕಿಂತ ಜಾಸ್ತಿ ಹೋದ್ರೇ ಮಜಾ ಇರುತ್ತೆ ನಮಗೆ. ಹೌದಾ? ಸೊ ಅವಾಗ ಇದು ಎದಕ್ಕೆ ಇಟ್ಟಿರ್ತಾರೆ, ಯಾರಾದರೂ ಅಬ್ಸರ್ವ್ ಮಾಡಿದರೆ? ವೈ ದೇ ವಿಲ್ ಕೀಪ್ ದಿಸ್? ಸರ್ ಏನಾಗುತ್ತೆ ಅಲ್ಲಿ, ಬ್ಯಾಂಕಿಂಗ್ ಏನು ಮಾಡಿರ್ತಾರಲ್ಲ, ಬ್ಯಾಂಕಿಂಗ್ ಅಂದರೆ ಹೇಳಿದ್ನಲ್ಲ ಇವಾಗ, ಸೊ ರೋಡ್ ರೇಸ್ ಮಾಡಿರ್ತಾರ ತಾನೆ, ಈ ಟೈಪ್ ರೋಡ್ ರೇಸ್ ಮಾಡಿರ್ತಾರೆ. ಸೊ ನಾವು ಹೀಗೆ ಟರ್ನ್ ತೊಗೊಳ್ಬೇಕಾದ್ರೆ ಈ ಸ್ಪೀಡಲ್ಲಿ ಹೋದರೆ, ಇಷ್ಟು ಲಿಮಿಟ್ ಸ್ಪೀಡಲ್ಲಿ ಹೋದರೆ ಮಾತ್ರ ವಿ ಕ್ಯಾನ್ ಏಬಲ್ ಟು ಮೂವ್ ಇನ್ಸೈಡ್ ದಿ ರೋಡ್. ಇದಕ್ಕಿಂತ ಜಾಸ್ತಿ ಸ್ಪೀಡಲ್ಲಿ ಹೋದರೆ ಏನಾಗುತ್ತೆ, 200 km/h ಸ್ಪೀಡಲ್ಲಿ ಏನಾದರೂ ಮೂವ್ ಆದರೆ ಏನಾಗುತ್ತೆ, ವೆಹಿಕಲ್ ಏನಾಗುತ್ತೆ, ಸಡನ್ನಾಗಿ ಟರ್ನ್ ತೊಗೊಂಡ್ರೆ ಏನಾಗುತ್ತೆ, ಸೊ ಇಟ್ ವಿಲ್ ಮೂವ್ ಅವೇ ಫ್ರಮ್ ದಿ ರೋಡ್, ರೋಡಿಂದ ಹೊರಗಡೆ ಹೋಗಿಬಿಡುತ್ತೆ. ಹೌದಾ, ಅಬ್ಸರ್ವ್ ಮಾಡಿದಾರಲ್ವ? ಸೊ ಆಕ್ಸಿಡೆಂಟ್ಸು ಫುಲ್ಲು ಸ್ಪೀಡಾಗಿ ಬಂದುಬಿಟ್ಟು ಏನಾಗುತ್ತೆ, ರೋಡ್ ಟರ್ನ್ ತೊಗೊಂಡಾಗ ಇಟ್ ವಿಲ್ ಮೂವ್ ಅವೇ ಫ್ರಮ್ ದಿ ರೋಡ್. ಅರ್ಥ ಆಯ್ತಾ? ಎಸ್ 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 ದ್ಯಾಟ್ ಈಸ್ ಒನ್ ಮೋರ್ ಎಕ್ಸಾಂಪಲ್. ಓಕೆ, ಸೊ ದ್ಯಾಟ್ ಈಸ್ ರೆವಲ್ಯೂಷನ್ ಆಫ್ ಪ್ಲಾನೆಟ್ಸ್ ಅರೌಂಡ್ ಸನ್. So this is sun and this is earth. Okay, so this is also works based on centripetal or centrifugal, kendrabhimukha or centripetal. Okay, centripetal, because there is a force that acting on the earth that is called as gravitational pull. Newton's law of gravitation kelidirala? Yes sir. So what that says, ಎರಡು ಆಬ್ಜೆಕ್ಟ್ ಇದ್ದರೆ ಎರಡು ಆಬ್ಜೆಕ್ಟ್ ಮಧ್ಯದಲ್ಲಿ ಏನಿರುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಹೌದಾ, ದ್ಯಾಟ್ ಈಸ್ ಸೇಡ್ ಬೈ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ಹೌದಾ, ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಸೊ ದ್ಯಾಟ್ ಫೋರ್ಸ್ ಈಸ್ ನಥಿಂಗ್ ಬಟ್ ಸೆಂಟ್ರಿಪಿಟಲ್ ಫೋರ್ಸ್. ಹೌದಾ, ಅರ್ಥ ಆಯ್ತಾ? ಓಕೆ, ಸೊ ನಾವು ವಾಟ್ ಅಬೌಟ್ ಸೆಂಟ್ರಿಫ್ಯೂಗಲ್ ಫೋರ್ಸ್? ಎಕ್ಸಾಂಪಲ್ಸ್ ಹೇಳ್ತೀರಾ ಸೆಂಟ್ರಿಫ್ಯೂಗಲ್? ಸರ್ ಓಕೆ, ವಾಷಿಂಗ್ ಮಿಷಿನಲ್ಲಿ ಏನಾಗುತ್ತೆ, ಸೊ ಬಟ್ಟೆ ಹಾಕಿರ್ತೀವಿ, ವಾಟರ್ ಆರ್ ಕ್ಲೋತ್ಸ್ ಕಂಟಿನ್ಯೂಸ್ ಸ್ಪೀಡಾಗಿ ಮೋಟರ್ ರೊಟೇಟ್ ಆಗಬೇಕಾದ್ರೆ ಏನಾಗುತ್ತೆ, ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಟ್ರೈ ಟು ಮೂವ್ ಅವೇ, ಹೀಗೆ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ? ಸೊ ಸೆಂಟರಿಂದ ಹೊರಗಡೆ ಬರ್ತಾ ಇರೋದೇನು, ವಿಚ್ ಫೋರ್ಸ್? ದ್ಯಾಟ್ ಈಸ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಓಕೆ, ಒನ್ ಮೋರ್ ಎಕ್ಸಾಂಪಲ್. ಡೈ ಹೇಳಿ. ಓಕೆ, ಹಾಂ, ಅದೇ ಅದಕ್ಕೆ ಬರ್ತಾ ಇರೋದು. ಇವಾಗ ಡೈರಿಯಲ್ಲಿ ನೋಡಿದ್ದೀರಾ, ಸೊ ಕ್ರೀಮ್ ಹೇಗೆ ಸಪ್ರೇಟ್ ಮಾಡ್ತಾರೆ, ಕ್ರೀಮ್. ಸೊ ದ್ಯಾಟ್ ಈಸ್ ಬೇಸ್ಡ್ ಆನ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೊ ಮನೆಯಲ್ಲಿ ಅಮ್ಮ ಮಜ್ಜಿಗೆ ಕಡಿತಾ ಇರ್ತಾರೆ, ನೋಡಿದ್ದೀರಾ ಯಾವಾಗಾದರೂ? ಇವಾಗೆಲ್ಲ ಹೋಗಿದೆ ಅದು, ಡೈರೆಕ್ಟು ನಂದಿನಿ ಪ್ಯಾಕೆಟ್ ಮಜ್ಜಿಗೆ ಸಿಗುತ್ತೆ, ತೊಗೊಂಬಂದು ಕುಡಿದ್ಬಿಡೋದು, ಹೌದಾ? ಸೊ ಮೊದಲೆಲ್ಲ ಒಂದು ಕಡಗೋಲು ಅಂತ ಇರ್ತಾಯಿತ್ತು, ಓಕೆ? ಸೊ ಅದನ್ನು ಈಗ ರೊಟೇಟ್ ಮಾಡಿದ ತಕ್ಷಣ ಏನಾಗ್ತಿರುತ್ತೋ, ಸೊ ಈಗ ನಾವು ರೊಟೇಟ್ ಮಾಡಿದ್ರೆ, ಸೊ ಇಟ್ ವಿಲ್ ರೊಟೇಟ್ ಆ್ಯಂಡ್ ವಾಟ್ ವಿಲ್ ಹ್ಯಾಪನ್, ದ ವಾಟ್ ಎವರ್ ದ ಏನು ಮೊಸರು ಇರುತ್ತಲ್ಲ ಅದೇನಾಗುತ್ತೆ, ಔಟ್ವರ್ಡ್ ಮೂವ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ಔಟ್ವರ್ಡ್ ಮೂವ್ ಆಗೋದ್ರಿಂದ ಏನಾಗುತ್ತೆ, ಸೊ ವಿಚ್ ಫೋರ್ಸ್ ಇಸ್ ಆ್ಯಕ್ಟಿಂಗ್ ಆನ್ ದ್ಯಾಟ್? ಹೊರಗಡೆ ಹೋಗ್ತಾ ಇರೋದೇನು, ಸೆಂಟ್ರಿಂದ ಹೊರಗಡೆ ಹೋಗ್ತಾ ಇರೋದೇನು? ಸೆಂಟ್ರಿಫ್ಯೂಗಲ್ ಫೋರ್ಸ್. ಅಗೇನ್ ದ್ಯಾಟ್ ಈಸ್ ಸೆಂಟ್ರಿಫ್ಯೂಗಲ್. So that is called as cream separator. Cream separator. Cream separator. So this method is used in dairies. You are KMFL alla visit maartira tane, industrial visit to adella use maartiralla. So avaga hodaga observe maadi. Okay. So we'll get this method. Okay. That is centrifugal force. So id artha aita. So artha aita. What is centripetal? What is centrifugal? So adr base mele yavdu applications barutte. Okay. ಈ ಟೈಪ್ ಕ್ವಶನ್ಸ್ ಇವಾಗ ರೇಸ್ ಆಗ್ತದೆ. ಸೊ ಓನ್ಲಿ ಅಪ್ಲಿಕೇಶನ್ ಪಾರ್ಟ್ಸ್. ಓಕೆ, ನಾವು ಶಾಲಿ ಇದೆಲ್ಲ ಅರ್ಥ ಆಯ್ತಾ? ಓಕೆ, ಶಾಲಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ರೀಸನ್ ಫಾರ್ ದಿ ಬ್ಲೂ ಕಲರ್ ಆಫ್ ದಿ ಸ್ಕೈ? ಓಕೆ, ಸೊ ಕ್ವಶನ್ ಅರ್ಥ ಆಯ್ತಾ? ಕ್ವಶನ್ ಏನಿದೆ? ಓಕೆ, ಸೊ ಆನ್ಸರ್ ನೋಡ್ಬಿಡಿ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಡಿಸ್ಪರ್ಷನ್ ಆಫ್ ಲೈಟ್, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಆ್ಯಂಡ್ ರಿಫ್ಲೆಕ್ಷನ್ ಆಫ್ ಲೈಟ್. ಕ್ವಶನ್ ಹೇಳ್ಬಿಡ್ತೀವಿ ಒಂದ್ಸಲಿ, ಕ್ವಶನ್ ಹೇಳ್ಬಿಡ್ತೀನಿ ಒಂದ್ಸಲಿ. ಸೊ ಸೊ ನಾವು ಸ್ಕೈನ ನೋಡ್ತೀವಲ್ಲ, ಮಿಡ್ ಡೇಯಲ್ಲಿ ಸ್ಕೈ ನೋಡ್ತೀವಲ್ಲ, ಸ್ಕೈ ನೋಡಿದಾಗ ಯಾವ ಕಲರ್ ಕಾಣಿಸುತ್ತೆ ನಮಗೆ? ಬ್ಲೂ ಕಲರ್ ಕಾಣಿಸುತ್ತಾ? ಓಕೆ, ಬ್ಲೂ ಕಲರ್ ಕಾಣಿಸುತ್ತಲ್ವಾ? ಓಕೆ, ಬ್ಲೂ ಕಲರ್ ಕಾಣಿಸುತ್ತೆ, ಹೌದಾ? ನೆಕ್ಸ್ಟ್ ಮಾರ್ನಿಂಗಲ್ಲಿ ಏನು ಯಾವ ಕಲರ್ ಕಾಣಿಸುತ್ತೆ? ಮಾರ್ನಿಂಗ್ ಮತ್ತು ಈವ್ನಿಂಗು ರೆಡ್ ಆರ್ ಆರೆಂಜ್. ಓಕೆ, ಆರೆಂಜ್ ಆರ್ ರೆಡ್. ವಾಟ್, ವೈ ದಿಸ್ ಈಸ್ ಹ್ಯಾಪ್ನಿಂಗ್? ವೈ ದಿಸ್ ಈಸ್ ಹ್ಯಾಪ್ನಿಂಗ್? ಸೊ ಇಲ್ಲಿ ಒಂದಿಷ್ಟು, ಓಕೆ, ಇಲ್ಲಿ ಒಂದಿಷ್ಟು ಫಿನಾಮಿನಾಸ್ ಇದೆ, ಫಿನಾಮಿನಾಸ್. ಫಸ್ಟ್ ಒನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಸೆಕೆಂಡ್ ಒನ್ ಡಿಸ್ಪರ್ಷನ್ ಆಫ್ ಲೈಟ್, ಥರ್ಡ್ ಒನ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಫೋರ್ತ್ ಒನ್ ರಿಫ್ಲೆಕ್ಷನ್ ಆಫ್ ಲೈಟ್. ಕ್ವಶನ್ ಏನಿದೆ ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಸೊ ನಾವು ಆಕಾಶ ನೋಡಿದಾಗ ಬ್ಲೂ ಕಲರ್ ಆಗಿ ಕಾಣುತ್ತೆ, ಹೌದಾ? ಅಂದರೆ ನೀಲಿ ಕಲರಾಗಿ ಕಾಣುತ್ತೆ. ಅದು ಯಾವ್ದು ರೀಸನ್ ಅದಕ್ಕೆ? ಸೊ ಫಸ್ಟ್ ಒನ್ ಒಟ್ಟು ಆಂತರಿಕ ಪ್ರತಿಫಲನ, ಸೆಕೆಂಡ್ ಒನ್ ಬಣ್ಣಗಳ ಡಿಸ್ಪರ್ಷನ್ ಆಫ್ ಲೈಟ್, ನೆಕ್ಸ್ಟ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಮೀನ್ಸ್ ಚದುರುವಿಕೆ, ಚದುರುವಿಕೆ, ರಿಫ್ಲೆಕ್ಷನ್ ಅಂದರೆ ಪ್ರತಿಫಲನ. ಓಕೆ, ನಾವು ಸೊ ಇದರಲ್ಲಿ ಯಾವುದು ಆನ್ಸರ್ ಇರ್ಬೋದು? ಸ್ಕ್ಯಾಟ್ರಿಂಗ್ ಆಫ್, ಸ್ಕ್ಯಾಟ್ರಿಂಗ್ ಆಫ್ ಲೈಟಾ? ಪಕ್ಕಾನಾ? ಓಕೆ, ಸೊ ಇದ್ರ ಹಿಂದ್ಗಡೆ ಒಂದು ಸ್ಟೋರಿ ಇದೆ, ಸ್ಟೋರಿ ಹೇಳ್ಬಿಡ್ತೀನಿ, ನಿಮ್ಗೆ ನೆನಪುಳಿತೆ ಏನು ಅಂತ. ಓಕೆ, ಸೊ ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಹೂ ಫೌಂಡ್ ಔಟ್ ದ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಫಿನಾಮಿನಾ? ಸಿ ವಿ Raman. Okay, C.V. Raman. He found out the scattering of light effect. Okay, so ಅವರು ಏನು ಮಾಡ್ತಿರ್ತಾರೆ, ಒಂದು ಬೋಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನೀರನ್ನ ನೋಡ್ತಾರೆ. ಸೊ ಲೇಕಲ್ಲಿ ನೀರನ್ನ ನೋಡ್ತಾರೆ, ನೀರು ನೋಡಿದ ತಕ್ಷಣ ಏನಾಗುತ್ತೆ, ಯಾವ ಕಲರ್ ಕಾಣುತ್ತೆ ಅವ್ರಿಗೆ? ಬ್ಲೂ ಕಲರ್ ಕಾಣುತ್ತೆ. ಸೊ ಇದೇ ಬ್ಲೂ ಕಲರ್ ಕಾಣ್ತಾ ಇದೆ ಅಂತ ನೋಡಿಬಿಟ್ಟು ಮೇಲ್ಗಡೆ ನೋಡ್ತಾರೆ, ಮೇಲ್ಗಡೆ ನೋಡಿದಾಗ ಏನಾಗುತ್ತೆ, ಸ್ಕೈ, ಸ್ಕೈ ರಿಫ್ಲೆಕ್ಷನ್ ಏನಾಗುತ್ತೆ, ನೀರಿನಲ್ಲಿ ಕಾಣ್ತಾ ಇರುತ್ತೆ ಬ್ಲೂ ಕಲರ್. ಸ್ಕೈ ಕಲರ್ ಏನು? ಬ್ಲೂ ಇದೆ ಇವಾಗ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಯಾಕೆ ಸ್ಕೈ ಕಲರ್ ಬ್ಲೂ ಇದೆ ಅಂತ ನೋಡಬೇಕಾದ್ರೆ ಅವಾಗ ಅವರು ಒಂದು ಥೇರಿ ಕೊಡ್ತಾರೆ. ದ್ಯಾಟ್ ಥೇರಿ ಇಸ್ ಕಾಲ್ಡ್ ಅಸ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ದ್ಯಾಟ್ ಹಿ ಫೌಂಡ್ ಔಟ್ ದ್ಯಾಟ್ ಫಿನಾಮಿನಾ ಇನ್ 1928, February 28, ರೈಟ್? ಬಿಕಾಸ್ ಆಫ್ ದ್ಯಾಟ್ ಹಿ ಗಾಟ್ ನೊಬೆಲ್ ಪ್ರೈಸ್ ಇನ್ 1930, ರೈಟ್? 29 or 30? 29 or 30? ಹೇಳಿ. 1929. He got Nobel Prize in 1929. Okay. Now, so what is scattering of light? So ಇದನ್ನು ನೀವು ಸ್ಕೂಲ್ ಡೇಸಲ್ಲಿ ಓದಿದ್ರೆ ಅಲ್ಲ ಮೇಡಮ್, ದ್ಯಾಟ್ ಈಸ್ ಡಿಸ್ಪರ್ಷನ್ ಆಫ್ ಲೈಟ್. ಸೊ ಅವ್ರೇನು ಹೇಳ್ತಿದ್ದಾರೆ ಅಂದರೆ ಒಂದು ವೈಟ್ ಲೈಟ್ ಇರುತ್ತೆ, ಒಂದು ವೈಟ್ ಲೈಟು ಅದೇನಾಗುತ್ತೆ 7 ಕಲರ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ದ್ಯಾಟ್ ಫಿನಾಮಿನಾ ಈಸ್ ಕಾಲ್ಡ್ ಆಸ್ ಡಿಸ್ಪರ್ಷನ್ ಆಫ್ ಲೈಟ್. ಡಿಸ್ಪರ್ಷನ್ ಆಫ್ ಲೈಟ್. ಸೊ ವಾಟ್ ಅಬೌಟ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್? ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂದ್ರೇನು? ಓಕೆ ಓಕೆ ಓಕೆ, ದ್ಯಾಟ್ ಇಸ್ ಕರೆಕ್ಟ್ ಆನ್ಸರ್. ಸೊ ಇವಾಗ ಏನಾಗುತ್ತೆ ಗೊತ್ತಾ, ಸ್ಮಾಲ್ ಮೈನ್ಯೂಟ್ ಪಾರ್ಟಿಕಲ್ಸ್ ಇರುತ್ತೆ. ನಾವು ಏರಲ್ಲಿ ಸ್ಮಾಲ್ ಮೈನ್ಯೂಟ್ ಪಾರ್ಟಿಕಲ್ಸ್ ಇರುತ್ತೆ. ಅಬ್ಸರ್ವ್ ಮಾಡಿದ್ರೆ ಬ್ಲ್ಯಾಕ್ ಕಾರ್ಬನ್, ಬ್ಲ್ಯಾಕ್ ಕಾರ್ಬನ್. ಸೊ ಇವಾಗ ನ್ಯೂಸಲ್ಲಿದೆ ಇದು ಬ್ಲ್ಯಾಕ್ ಕಾರ್ಬನ್, ಆ ಟೈಪ್ ಎಲ್ಲ ನ್ಯೂಸಲ್ಲಿದೆ. ಸೊ ಅದು ಏನಾಗುತ್ತೆ, ಸ್ಮಾಲ್ ಪಾರ್ಟಿಕಲ್ಸ್ ಇರುತ್ತಲ್ಲ, ಸೊ ದೀಸ್ ಆರ್ ಸ್ಮಾಲ್ ಪಾರ್ಟಿಕಲ್ಸ್ ಲೈಕ್ ದಿಸ್. ಸೊ ವೆನ್ ಎ ಲೈಟ್ ಫಾಲ್ಸ್ ಆನ್ ದೀಸ್, ಓಕೆ, so what these small particles will do, they will split, they will scatter that light into all the directions. So ee tara enagutte light chadrutte. So that is, this phenomena is called as scattering of light. Scattering of light. One small particle enagutte light na abstract madibittu enagutte ella direction alli chadrisutte. So that is called as scattering of light. Ah, heli sir, Nobel award yav sitte sir? 1929 sir. 1930 sir irutte. Okay okay, sorry, 1930 alla heli. Yes sir. Okay, yes, sir. 1930 alli. So 1930 he got Nobel Prize. Okay, now what is scattering of light? Scattering of light artha aita? Okay, so based on this, the question was blue color of sky. Okay, again the question may be like this: what is the reason behind orange color during sunrise and sunset? What is the reason for that? Orange color ಕಾಣುತ್ತಲ್ವಾ, orange color morning ಮತ್ತು evening ಕಾಣುತ್ತಲ್ವಾ sky. So what is the reason behind that? What is the reason behind that? Reflection. No sir, that is also scattering of light. So explain ಮಾಡ್ತೀನಿ, ಏಕೆ ಬ್ಲೂ ಕಲರ್ ಮಧ್ಯದ ಡೇ ಮಧ್ಯದಲ್ಲಿ ಕಾಣುತ್ತೆ, ಏಕೆ ಮಾರ್ನಿಂಗ್ ಈವ್ನಿಂಗಲ್ಲಿ ಕಾಣುತ್ತೆ ಅಂತ. ಓಕೆ ನಾವು, ಸೊ ಡೇ ಟೈಮಲ್ಲಿ ಏನಾಗುತ್ತೆ, ಇದು ಅರ್ತ್ ಅಂದ್ಕೊಳ್ಳಿ, ಡೇ ಟೈಮ್ ಸನ್ನು ಸ್ಟ್ರೇಟ್ ಇರುತ್ತೆ ಓವರ್ ದಿ ಹೆಡ್, ಹೌದಾ ಸನ್. ಓಕೆ, ಸೊ ಈ ಟೈಮಲ್ಲಿ ಏನಾಗುತ್ತೆ, ಸೊ ಡ್ಯೂರಿಂಗ್ ದಿಸ್ ಟೈಮ್ ವಾಟ್ ವಿಲ್ ಹ್ಯಾಪನ್, ಇಟ್ ಈಸ್ ವೆರಿ ನಿಯರ್ ಟು Earth, very near to Earth. Okay, at this time the light what is reaching towards the Earth, so this is atmosphere, right? Earth sutta enide, what is surrounded by Earth? Okay, that is atmosphere. In atmosphere what are there? Small particles are there, right? So these are small particles. Okay, so what will happen when the light passes through this atmosphere, they will collide with the small particles, ಹೌದಾ? ಕೊಲೈಡ್ ಆದ ತಕ್ಷಣ ಏನಾಗುತ್ತೆ, they will, yes yes yes. ಸೊ ಅವಾಗ ಏನಾಗುತ್ತೆ, ಸ್ಕ್ಯಾಟರ್ ಆಗುತ್ತೆ. ಸೊ ಲೈಟ್ ಏನಾಗುತ್ತೆ ಬೇರೆ ಬೇರೆ ಡೈರೆಕ್ಷನಲ್ಲಿ ಸ್ಕ್ಯಾಟರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡ್ಯೂ ಟು ದಿಸ್ ಸ್ಕ್ಯಾಟ್ರಿಂಗ್, ಲೈಟಲ್ಲಿ 7 ಕಲರ್ಸ್ ಇರುತ್ತೆ, ಕೇಳಿದಿರಲ್ಲ. ವಾಟ್ ಆರ್ ದೋಸ್? ವಿಬ್ಗಯಾರ್, yes, okay, vibgaya. These are having their own wavelength, hauda? Yes sir. Okay, so which is having highest wavelength? Yes sir. Red is having highest wavelength and violet is having lowest wavelength, highest wavelength. Okay, so due to this traveling what will happen, blue color will scatter more than any other colors. ಬಿಕಾಸ್ ಏನಾಗುತ್ತೆ, ಇಲ್ಲಿ ಬ್ಲೂ ಕಲರ್ ಎಲ್ಲಿ ಯಾವ ಸೈಡ್ ಬರುತ್ತೆ, ಲೋವರ್ ವೇವ್ಲೆಂತ್ ಸೈಡ್ ಬರುತ್ತಲ್ವಾ, ಲೋವರ್ ವೇವ್ಲೆಂತ್ ಸೈಡ್ ಬರುತ್ತಲ್ವಾ, ಹೌದಾ? ಸೊ ಆ ಟೈಮಲ್ಲಿ ಏನಾಗುತ್ತೆ, ಸ್ಮಾಲ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಬೇಕಾದ್ರೆ ಏನಾಗುತ್ತೆ, ಬ್ಲೂ ಕಲರು ಜಾಸ್ತಿ ಸ್ಕ್ಯಾಟರ್ ಆಗಿಬಿಡುತ್ತೆ. ಅದಕ್ಕೆ ಏನಾಗುತ್ತೆ, ನಮಗೆ ಸ್ಕೈ ಬ್ಲೂ ಕಲರಾಗಿ ಕಾಣುತ್ತೆ. ಸೊ ಇವಾಗ ಅರ್ಥ ಆಯ್ತಾ ವೈ ದ ಸ್ಕೈ ಲುಕ್ಸ್ ಲೈಕ್ ಬ್ಲೂ ಕಲರ್ ಡ್ಯೂರಿಂಗ್ ಡೇ ಟೈಮ್? ಸೊ ಮಧ್ಯಾಹ್ನದಲ್ಲಿ ನಮ್ಗೆ ಯಾಕೆ ಬ್ಲೂ ಕಲರ್ ಕಾಣುತ್ತೆ, ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಓಕೆ ಇದು ಅರ್ಥ ಆಯ್ತಾ ಕಾನ್ಸೆಪ್ಟು ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದರೆ ಡ್ಯೂರಿಂಗ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಸನ್ರೈಸ್ ಆಗಬೇಕಾದ್ರೆ ಈ ಸೈಡ್ ಇರುತ್ತೆ ಸನ್ಸೆಟ್ ಆಗಬೇಕಾದ್ರೆ ಈ ಸೈಡ್ ಇರುತ್ತೆ ಅಂದ್ಕೊಳ್ಳಿ ಓಕೆ ಸೊ ಡ್ಯೂರಿಂಗ್ ದಿಸ್ ಇಟ್ ದ ಲೈಟ್ ನೀಡ್ ಟು ಟ್ರಾವೆಲ್ ವೆರಿ ಲಾಂಗರ್ ಡಿಸ್ಟೆನ್ಸ್ ಟು ರೀಚ್ ದಿ ಅರ್ತ್ ಹೌದಾ ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ ಸೊ ಅವಾಗ ಏನಾಗುತ್ತೆ ಲಾಂಗ್ ಡಿಸ್ಟೆನ್ಸ್ ರೀಚ್ ಆಗಬೇಕಂದ್ರೆ ಆಲ್ ದಿ ಕಲರ್ಸ್ ವಿಲ್ ಸ್ಕ್ಯಾಟರ್ ಅವೇ ಎಲ್ಲ ಹೋಗ್ಬಿಟ್ಟು ಉಳಿದಿರೋ ಕಲರ್ ಯಾವುದು ಹೈಯೆಸ್ಟ್ ವೇವ್ಲೆಂತ್ ಕಲರ್ ಯಾವುದು ರೆಡ್ ಒಂದೇ ಕಲರು ಏನಾಗುತ್ತೆ ನಮ್ಮ ಐಸ್ಗೆ ರೀಚ್ ಆಗುತ್ತೆ ರೆಡ್ ಆರ್ ಆರೆಂಜ್ ಇವೆರಡೇ ಕಲರು ನಮ್ಮ ಐಸ್ಗೆ ರೀಚ್ ಆಗೋದು ಎಲ್ಲ ಕಲರ್ ಏನಾಗುತ್ತೆ ಸ್ಕ್ಯಾಟರ್ ಆಗಿ ಹೋಗ್ಬಿಡುತ್ತೆ ಸೊ ಓನ್ಲಿ ಟೂ ಕಲರ್ಸ್ ವಿಲ್ ರೀಚ್ ಟು ಅವರ್ ಐಸ್ ದ್ಯಾಟ್ ಈಸ್ ದ ರೀಸನ್ ಡ್ಯೂರಿಂಗ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ವಿ ವಿಲ್ ಸ್ಕೈ ವಿಲ್ look like orange or red color so concept artha aayta idu so speed aagtidena explanation okay heli speed aagtidena okay so ee concept artha aayta so idu onde concept mele ಎಷ್ಟು ಕ್ವಶನ್ಸ್ ಆಯ್ತು So two questions aita one more question this question was asked in KS prelims okay so that question is so ivaga space ge astronauts hogtaralla okay astronauts hodaga avrige sky gravity film alli enagutte avaru space ge hodaga astronauts space ge hodaga space yav color kaanta irutte Okay, black color, right? Okay, black color. What is the reason behind that black color? What is the phenomena? There is no scattering. Yes, that is the answer. So, ನಾನು ಅವಾಗಲೇ ಏನು ಹೇಳಿದೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಹೇಳಬೇಕಾದ್ರೆ ಏನು ಹೇಳಿದೆ ವಾಟ್ ಇಸ್ ದ ರೀಸನ್ ಬಿಹೈಂಡ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ದೇರ್ ವಿಲ್ ಬಿ ಡಸ್ಟ್ ಪಾರ್ಟಿಕಲ್ಸ್ ಸ್ಮಾಲ್ ಪಾರ್ಟಿಕಲ್ಸ್ ವಿಲ್ ಬಿ ದೇರ್ ದ್ಯಾಟ್ ವಿಲ್ ಸ್ಪ್ಲಿಟ್ that will scatter the light into all the directions ಹಾಗಿದ್ರೆ ಸ್ಪೇಸ್ ಅಲ್ಲಿ ಏನಾಗುತ್ತೆ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತಾ ಸ್ಪೇಸ್ ಅಲ್ಲಿ ಸೊ ಸ್ಪೇಸ್ ವಿ ಕನ್ಸಿಡರ್ ಸ್ಪೇಸ್ ಆಸ್ ವ್ಯಾಕ್ಯೂಮ್ ಹೌದಾ ವ್ಯಾಕ್ಯೂಮ್ ಅಂತ ಕನ್ಸಿಡರ್ ಮಾಡ್ತೇವಾ ಓಕೆ ಸೊ ಇವಾಗ ಅರ್ತ್ ಇದೆ ಸೊ ಅರ್ತ್ ಸುತ್ತು ಏನಿದೆ ಅಟ್ಮಾಸ್ಫಿಯರ್ ಇದೆ atmosphere ಇಂದ ಆಚೆ ಹೋದರೆ what we call this as space right space ಅಲ್ವಾ ಓಕೆ ಸೊ ನಾವು atmosphere ಅಲ್ಲಿ dust particles ಇರುತ್ತೆ but what about space is there any dust particles or small elements like black carbon like this okay so because of absence of such particles the light will not scatter into all the directions so all scatter agala so due to absence of this scattering astronauts look space into which color black color kappagi kanutte avrige so all enagutte scattering aagtane irala so adakke enagutte avrige black color aagi kanutte so this was KS prelims question so what is the reason behind that black color so due to absence of scattering of light artha aita okay so now ee question act tagonde andre ide question act tagonde andre yavade question paper nodi physics alli light is the most important chapter observe madidara light olagade esto phenomena barutte total internal reflection dispersion scattering रिफ्लेक्शन रिफ्रैक्शन लेंस बरते मिरर्स बरते ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇರಲಿ ಒಂದು ಕ್ವಶನ್ ಫ್ರಮ್ ದಿ ಲೈಟ್ ಚಾಪ್ಟರ್ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಸೊ ಹೀಗೆ ಅನಲೈಸ್ ಮಾಡಬೇಕು ನಾವು ಪ್ರಿವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡ್ತಿದ್ರೆ ಅಲ್ಲ ಓಕೆ ಪ್ರಿವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿ ಯಾವುದಾದ್ರೂ ಒಂದು ಕ್ವಶನ್ ಬಂದೇ ಬರುತ್ತೆ. ಲೈಟ್ ಚಾಪ್ಟರಿಂದ ಒಂದು ಕ್ವಶನ್ ಇದ್ದೇ ಇರುತ್ತೆ. ಐದರ್ ಇಟ್ ಮೇ ಬಿ ಫ್ರಮ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ರಿಫ್ಲೆಕ್ಷನ್ ಮತ್ತು ಡಿಸ್ಪರ್ಷನ್, ರೇನ್ಬೋಯಿಂದ ಇರ್ಬೋದು, ಕಲರ್ಸ್ ಆಫ್ ಲೈಟ್, ಪ್ರೈಮರಿ ಕಲರ್ಸ್ ಅಂತ ಕ್ವಶನ್ ಕೇಳೇ ಕೇಳಿರ್ತಾನೆ. ಎಷ್ಟೋ ಸಲ ನೋಡಿರ್ತೀರ ನೀವು. ಸೊ ಪಿ ಎಸ್ ಐ ಅಲ್ಲಿ ಕೇಳಿರ್ತಾನೆ, ಹೌದಾ? ಓಕೆ, ದ್ಯಾಟ್ ಮೀನ್ಸ್ ಲೈಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಫಿಸಿಕ್ಸ್. ಫಿಸಿಕ್ಸ್ ಓದಬೇಕಾದ್ರೆ ನೀವು ಇದನ್ನು ತರೋ ಆದರೆ ಯು ವಿಲ್ ಗೆಟ್ ಡೆಫಿನೆಟ್ಲಿ 1 ಮಾರ್ಕ್ಸ್, ರೈಟ್? ಸುಮ್ಮನೆ ಹಾಗೆ ಒಂದು ಗ್ಲಾನ್ಸ್ ಕೊಡ್ತೀನಿ. ವಾಟ್ ಇಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್? ಸೊ ಅಪ್ಲಿಕೇಶನ್ ಆಫ್ ಓಕೆ 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 ಸೊ ಇವಾಗ ಒಂದು ಡೆನ್ಸರ್ ಮೀಡಿಯಮ್ ಇದೆ ಅಂದ್ಕೊಳ್ಳಿ. ಡೆನ್ಸರ್ ಮೀಡಿಯಮ್ ಅಂದರೆ ಗ್ಲಾಸ್ ಅಂತ ಎಕ್ಸಾಂಪಲ್ ಆಗಿ ತೊಗೊಳ್ಳಿ. ಓಕೆ, ಗ್ಲಾಸ್ ಎಕ್ಸಾಂಪಲ್ ತೊಗೊಂಡು ರೇರರ್ ಮೀಡಿಯಮ್ ಅಂದರೆ, ಸೊ ಇದನ್ನು ಏರ್ ಅಂತ ಇಟ್ಕೊಳ್ಳಿ. ದಿಸ್ ಇಸ್ ಗ್ಲಾಸ್ ಆ್ಯಂಡ್ ದಿಸ್ ಇಸ್ ಏರ್. ಸೊ ಲೈಟ್ ಏನು ಮಾಡ್ತಿದೆ ಇವಾಗ? ಪಾಸ್ ಮಾಡ್ತಿದೆ. ಲೈಟು ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಪಾಸ್ ಆಗ್ತಿದೆ. ಆಗಬೇಕಾದ್ರೆ ಏನಾಗುತ್ತೆ? ಸೊ ಒಂದು ನಾರ್ಮಲ್ ಅಂತ ತೊಗೊಳ್ತೀವಿ ನಾವು. ದಿಸ್ ಇಸ್ ನಾರ್ಮಲ್ ಟು ದಿ ಸರ್ಫೇಸ್. when the angle of incidence ಈ ಆ್ಯಂಗಲ್ ಎಷ್ಟು ಡಿಗ್ರಿಯಲ್ಲಿ ಇನ್ಸಿಡೆಂಟ್ ಆಗ್ತಿದೆಯಲ್ಲ, ಇದು ಲೈಟು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದ್ಯಾನ್ ದಿ ಕ್ರಿಟಿಕಲ್ ಆ್ಯಂಗಲ್. ಕ್ರಿಟಿಕಲ್ ಆ್ಯಂಗಲ್ ಅಂದರೆ ಏನಂತ ಹೇಳ್ತೀನಿ ನಾನು. ಓಕೆ, ವೆನ್ ದಿಸ್ ಇಸ್ ಗ್ರೇಟರ್ ದ್ಯಾನ್ ದಿ ಕ್ರಿಟಿಕಲ್ ಆ್ಯಂಗಲ್ ದ ಲೈಟ್ ವಿಲ್ ರಿಫ್ಲೆಕ್ಟ್ ಬ್ಯಾಕ್ ಟುವರ್ಡ್ಸ್ ದಿ ಸೇಮ್ ಮೀಡಿಯಮ್. ಯೂಶ್ವಲಿ ಏನಾಗಬೇಕು? ಸೊ ಗ್ಲಾಸಿಂದ ಏರ್ಗೆ ಹೋಗಬೇಕಾದ್ರೆ ಏನಾಗಬೇಕು? ಇಟ್ ಶುಡ್ ಪಾಸ್ ಆಗಬೇಕಲ್ವಾ? ಪಾಸ್ ಆಗಬೇಕಾದ್ರೆ ಏನಾಗುತ್ತೆ? ರಿಫ್ಲೆಕ್ಷನ್ ಆಗುತ್ತೆ, ರಿಫ್ರಾಕ್ಷನ್ ಆಗುತ್ತೆ. ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ ಹೇಳಿ ರಿಫ್ರಾಕ್ಷನ್. ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋಗಬೇಕಾದ್ರೆ ಏನಾಗುತ್ತೆ? ರಿಫ್ರಾಕ್ಷನ್ ಆಗುತ್ತೆ. ರಿಫ್ರಾಕ್ಷನ್ ಆದಾಗ ಏನಾಗುತ್ತೆ? ಒಂದೇ ಲೈನಲ್ಲಿ ಹೋಗಲ್ಲ ಅದು. ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದಿ ನಾರ್ಮಲ್ ಆರ್ towards the normal, depends on the density ಮೇಲೆ depend ಆಗುತ್ತೆ. So in total internal reflection what will happen? It will bend towards the same material. Glass ಇಂದ ಹೋಗಬೇಕಾದ್ರೆ ಗ್ಲಾಸ್ಗೆ ವಾಪಸ್ ಬರೋದು, ಲೈಟ್ ವಾಪಸ್ ಬರೋದಕ್ಕೆ ಏನಂತ ಹೇಳ್ತೀವಿ ನಾವು? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಒಟ್ಟು ಆಂತರಿಕ ಪ್ರತಿಫಲನ, ಹೌದಾ? ಕ್ವಶನಲ್ಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅದು ಏನು ಅಂತ ಅವನು ಯಾವಾಗಲೂ ಕೇಳಲ್ಲ. What are the applications based on total internal reflection? So that he will ask. Okay, ಹೇಳ್ತೀರಾ? ಒಂದೆರಡು ಅಪ್ಲಿಕೇಶನ್ಸ್ ಹೇಳ್ತೀರಾ? ಹೇಳಿ. ಓಕೆ ಓಕೆ ಡೈಮಂಡ್ ಇವಾಗೆಲ್ಲರೂ ನೋಡಿದ್ರಲ್ಲ ಡೈಮಂಡು. ಸೊ ರೀಸೆಂಟಾಗಿ ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿ ಎರಡು ದಿವಸದ ಹಿಂದೆ ಸೊ ಥರ್ಡ್ ಲಾರ್ಜೆಸ್ಟ್ ಡೈಮಂಡ್ ಯಾವ ಕಂಟ್ರಿಯಲ್ಲಿ ಸಿಕ್ತು? ಎಸ್ ಬೋಟ್ಸ್ವಾನಾ, ರೈಟ್? ಬೋಟ್ಸ್ವಾನಾ ಈಸ್ ಇನ್ ವಿಚ್ ಕಾಂಟಿನೆಂಟ್? ಓಕೆ, ಆಫ್ರಿಕಾ, ರೈಟ್? ಸೊ ಅದ್ರ ಬೇಸ್ ಮೇಲೆ ಹೆಂಗೆ ಕರೆಂಟ್ ಅಫೇರ್ಸ್ಗೆ ಸಬ್ಜೆಕ್ಟ್ಗೆ ಲಿಂಕ್ ಮಾಡೋದು ಹೇಳ್ತಾ ಇದ್ದೀನಿ. ಸೊ ಇವಾಗ ಬೋಟ್ಸ್ವಾನಾದಲ್ಲಿ ಡೈಮಂಡ್ ಸಿಕ್ಕಿದೆ, ಹೌದಾ? ಸೊ ಡೈಮಂಡು, ಸೊ ನಿಮಗೆಲ್ಲ ಗೊತ್ತು ಡೈಮಂಡು ರಿಫ್ಲೆಕ್ಟ್ ಏನಾಗುತ್ತೆ? ಹೊಳೆಯುತ್ತೆ, ಹೌದಾ? That is based on which phenomena? So that is based on total internal reflection. He may ask this question also. Physics ಇಂದ ಈ ಕ್ವಶನ್ ಆದರೂ ಕೇಳ್ಬೋದು, ಹೌದಾ? ಸೊ ಹಾಗಿದ್ರೆ ಕೆಮಿಸ್ಟ್ರಿಯಿಂದ ಯಾವ ಕ್ವಶನ್ ಕೇಳ್ಬೋದು? ಇದೇ ಬೋಟ್ಸ್ವಾನಾ ಮೇಲೆ. ಸೊ ಕೇಳಿದಿರಾ? ಓಕೆ, ಅಲ್ಲೋಟ್ರೋಪಿ ಅಂತ ಕೇಳಿದ್ರೆ ಅಲ್ಲೋಟ್ರೋಪಿ ಫಾರ್ಮ್ ಅಂದರೆ ಏನಿರುತ್ತೆ? ಕೆಮಿಕಲ್ ಫಾರ್ಮುಲಾ ಸೇಮ್ ಇರುತ್ತೆ. ಕೆಮಿಸ್ಟ್ರಿಯಲ್ಲಿ ಹೇಳ್ತಾ ಇರೋದು ಇವಾಗ ಕೆಮಿಕಲ್ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಅದ್ರದ್ದೇನು ಫಿಸಿಕಲ್ ಏನು ಡಿಸೈನ್ ಇರುತ್ತಲ್ಲ, ಚೇಂಜ್ ಇರುತ್ತೆ. ಫಿಸಿಕಲ್ ಡಿಸೈನ್ ಚೇಂಜ್ ಇರುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಅಲ್ಲೋಟ್ರೋಪಿ. ಸೊ ಕಾರ್ಬನ್ ಅಲ್ಲೋಟ್ರೋಪ್ಸ್ ಆರ್ ಯಾವ ಹೇಳ್ತೀರಾ? ಕಾರ್ಬನ್ ಅಲ್ಲೋಟ್ರೋಪ್ಸ್, diamond, graphite, one more is there, that is buckminsterfullerene. Buckminsterfullerene anta karitare. So he may ask this question also. Which one of the following is not the allotropy of carbon? So first option diamond, second option graphite, third option buckminsterfullerene, fourth option white sulfur. White sulfur. So answer is white sulfur. Hesaralle idella. White sulfur is not the allotropy of diamond. He may ask this also. So hige ondonde ಸಬ್ಜೆಕ್ಟು ಇಂಟರ್ ಕನೆಕ್ಟ್ ಆಗಿರುತ್ತೆ, ಯಾವುದು ಬೇರೆ ಅಲ್ಲ. ಓಕೆ, ಸೊ ಇಲ್ಲೇನು ನಾನೇನು ಮೇನ್ ಹೇಳ್ತಾ ಇರೋದು ಇಲ್ಲಿ, ಸೊ ಇವಾಗ ಕ್ವಶನ್ಸ್ ಹೇಗೆ ಬರ್ತಾ ಇದೆ, ಬೇಸ್ಡ್ ಆನ್ ಅಪ್ಲಿಕೇಶನ್ ಬೇಸ್ಡ್, ರೈಟ್. ಸೊ ಇಲ್ಲೇ ನೀವು ಅಬ್ಸರ್ವ್ ಮಾಡ್ಬೋದು, ಬ್ಲೂ ಕಲರ್ ಆಫ್ ಸ್ಕೈ ಇಸ್ ಬೇಸ್ಡ್ ಆನ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಸೊ ಇದರಲ್ಲೇ ಇನ್ನೊಂದು ಕ್ವಶನ್ ಹೇಳ್ತೀನಿ, ರಿಫ್ಲೆಕ್ಷನ್ ಆಫ್ ಲೈಟ್, ರಿಫ್ಲೆಕ್ಷನ್ ಆಫ್ ಲೈಟ್. ಓಕೆ, ನಾವು ಸೊ ಇವಾಗ ಬೋರ್ಡ್ ಇದೆ, ಬೋರ್ಡ್ ಯಾವ ಕಲರ್ ಇದೆ? ವೈಟ್ ಕಲರಾ? ಓಕೆ, ಸೊ ಇದು ಬ್ಲೇಸರ್ ಇದೆ, ಬ್ಲೇಸರ್ ಯಾವ ಕಲರಲ್ಲಿದೆ? ಬ್ಲೂ ಕಲರಾ? ಇದು ಬ್ಲೂ ಕಲರ್ ಯಾಕೆ ಕಾಣಿಸುತ್ತೆ ನಿಮಗೆ? ಓಕೆ, ಎಸ್ ಎಸ್. ಒಂದು ಕಾನ್ಸೆಪ್ಟ್ ಹೇಳ್ತೀನಿ, ಇದೊಂದು ಯಾವುದೋ ಒಂದು ಆಬ್ಜೆಕ್ಟ್ ಇದೆ ಅಂದ್ಕೊಳ್ಳಿ, ಯಾವುದೋ ಒಂದು ಆಬ್ಜೆಕ್ಟ್ ಇದೆ ಅಂದ್ಕೊಳ್ಳಿ. ವಾಟ್ ವಿಲ್ ಹ್ಯಾಪನ್? The white light falls on this, the white light falls on this. Okay, then what will the object do? Object will reflect the lights. Ee concept artha idena, gottaytalla? That is reflects back the light. While reflect back, while it is reflecting the lights, it will absorb some lights. Light alli ಎಷ್ಟು components ide, ಎಷ್ಟು colors ide? 7 colors, that is ವಿಬ್ಗಯರ್. ಸೊ ಇದರಲ್ಲಿ ಒಂದಿಷ್ಟು ಕಲರ್ಸ್ನ ಇದು ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ, ಒಂದಿಷ್ಟು ಕಲರ್ಸ್ನ ರಿಫ್ಲೆಕ್ಟ್ ಮಾಡುತ್ತೆ, ಹೌದಾ? ಸೊ ಇನ್ಸಿಡೆಂಟ್ ಆಗೋದು ಯಾವ ಲೈಟು? ವೈಟ್ ಕಲರ್ ಲೈಟ್. ಓಕೆ, ಯಾವ ಕಲರ್ ಲೈಟ್ನ ಅದು ರಿಫ್ಲೆಕ್ಟ್ ಮಾಡುತ್ತಲ್ಲ ಆ ಕಲರ್ ನಮಗೆ ಕಾಣಿಸೋದು. ಫಾರ್ ಎಕ್ಸಾಂಪಲ್ ಬ್ಲೇಸರ್, ಹೌದಾ? ಈ ಬ್ಲೇಸರ್ ಏನು ಮಾಡ್ತಿದೆ? ವೈಟ್ ಕಲರ್ ಲೈಟ್ನ ತೊಗೊಂಡ್ಬಿಟ್ಟು ಎಲ್ಲ ಕಲರ್ನು ಏನು ಮಾಡ್ತಿದ್ರೆ ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟು ಬ್ಲೂ ಕಲರ್ನ ಅಷ್ಟೇ ಏನು ಮಾಡುತ್ತೆ? ರಿಫ್ಲೆಕ್ಟ್ ಮಾಡುತ್ತೆ ಬ್ಲೂ ಕಲರ್. ಆ ಬ್ಲೂ ಕಲರ್ ಏನಾಗುತ್ತೆ? ದ್ಯಾಟ್ ವಿಲ್ ರೀಚ್ ಇನ್ ಟು ಐಸ್, ದ್ಯಾಟ್ ವಿಲ್ ರೀಚ್ ಇನ್ ಟು ಐಸ್. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ವಾಟ್ ವಿಲ್ ಹ್ಯಾಪನ್? ದ ಬ್ಲೇಸರ್ ಲುಕ್ಸ್ ಲೈಕ್ ಬ್ಲೂ ಕಲರ್, ಹೌದಾ? ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಯಾವ ಕಲರ್ ಲೈಟನ್ನು ರಿಫ್ಲೆಕ್ಟ್ ಮಾಡುತ್ತಲ್ಲ ಆ ಕಲರು ನಮ್ಗೆ ಕಾಣಿಸೋದು, ಹೌದಾ? ಓಕೆ, ಹಾಗಿದ್ರೆ ಬೋರ್ಡ್ ಯಾಕೆ ವೈಟ್ ಕಲರ್ ಕಾಣಿಸುತ್ತೆ? ವೈಟ್ ಕಲರ್ ಹೇಗೆ ಕಾಣಿಸೋದು ನಮ್ಗೆ? ಸೊ ವೈಟ್ ಕಲರ್ ಫಿನಾಮಿನಾ ಏನು? ಓಕೆ, ಸೊ ವೈಟ್ ಕಲರಲ್ಲಿ 7 ಕಲರ್ ಸೇರಿಸಿದ್ರೆ ತಾನೇ ಅದು ವೈಟ್ ಕಲರ್ ಆಗೋದು. ಸೊ ದ್ಯಾಟ್ ಮೀನ್ಸ್ ವೆನ್ ಎವರ್ ದಿ ಆಬ್ಜೆಕ್ಟ್ ಇಸ್ ಟೇಕಿಂಗ್ ವೈಟ್ ಕಲರ್ ಆ್ಯಂಡ್ ಇಫ್ ಇಟ್ ಈಸ್ ರಿಫ್ಲೆಕ್ಟಿಂಗ್ ಬ್ಯಾಕ್ ಆಲ್ ದಿ 7 ಕಲರ್ಸ್, ಇವೆಲ್ಲ 7 ಕಲರ್ಸ್ನು ರಿಫ್ಲೆಕ್ಟ್ ಮಾಡಿದ್ರೆ ದೆನ್ ಇಟ್ ವಿಲ್ ಲುಕ್ ಲೈಕ್ ವೈಟ್ ಕಲರ್, ಹೌದಾ? ಇಫ್ ಇಟ್ ಈಸ್ ರಿಫ್ಲೆಕ್ಟಿಂಗ್ ಬ್ಯಾಕ್ ಆಲ್ ದಿ 7 ಕಲರ್ಸ್ ದೆನ್ ಆಲ್ ದೋಸ್ 7 ಕಲರ್ಸ್ will merge into white color. Okay, ಯಾವುದು ಕಲರ್ನು ಅಬ್ಸರ್ವ್ ಮಾಡ್ತಾ ಇಲ್ಲ, ಅಲ್ಲೇನಾಗುತ್ತೆ? ಎಲ್ಲ ಕಲರ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ. ಸೊ ದೆನ್ ಇಟ್ ವಿಲ್ ಲುಕ್ ಲೈಕ್ ವೈಟ್ ಕಲರ್. ಸೊ ಕಾನ್ಸೆಪ್ಟ್ ಅರ್ಥ ಆಯ್ತಾ ಇದು ವೈಟ್ ಕಲರ್ ಏಕೆ ಅಂತ? ಓಕೆ, ಒನ್ ಮೋರ್. ವಾಟ್ ಅಬೌಟ್ ಬ್ಲ್ಯಾಕ್ ಕಲರ್? ಓಕೆ, ದೆನ್ now it is receiving white color, then it is absorbing all the colors. Okay, it is not at all reflecting any color, then it look like black color. So ee condition alli enagutte? Yavade color nu reflect marta illa, ella color nu aden madutte? Absorb madkolta irutte. ಸೊ ಅದಾಗದೇ ತೊಗೊಂಡ್ಬಿಟ್ಟು ಏನಾಗುತ್ತೆ? ದೆನ್ ಇಟ್ ವಿಲ್ ಲುಕ್ ಲೈಕ್ ಬ್ಲ್ಯಾಕ್ ಕಲರ್. ಸೊ ಇವಾಗ 3 ಕಂಡೀಷನ್ಸ್ ಅರ್ಥ ಆಯ್ತಾ? ಫಸ್ಟ್ ಒನ್, ಇದು ಯಾಕೆ ಬ್ಲೂ ಕಲರ್ ಕಾಣುತ್ತೆ? Blazer reflects blue color. Because of that reason, it is look like blue color. Why the board is white color? It is reflecting all the colors. Those all colors will combine to form white color. Okay. So why the question looks like black color? Because it is not reflecting any other color and it is absorbing all the colors. Because of that reason, it look like black color. So three concept artha aita? Yes, sir. Okay. So ide questions hige yenagatte application based mele questions kelta irodu ivaga. Innonde ed applications hela idralle? So again total internal reflections. Idra applications ellalli barutte? ಹೇಳಿ ಓಕೆ ಓಕೆ ಆಪ್ಟಿಕಲ್ ಫೈಬರ್ ಸೊ ಎಲ್ಲಿ ನೋಡಿದಿರಾ ಆಪ್ಟಿಕಲ್ ಫೈಬರ್ ಒನ್ ಸೆಕೆಂಡ್ ಆಪ್ಟಿಕಲ್ ಫೈಬರ್ ಎಲ್ಲಿ ನೋಡಿದಿರಾ ಎಸ್ ನೆಟ್ವರ್ಕ್ ಕೇಬಲ್ಸ್ ಇವಾಗ ನೀವು ಇಂಟರ್ನೆಟ್ಟು ಸೊ ಇವಾಗ ಜಿಯೋದವರು ಇಂಟರ್ನೆಟ್ ಕೊಡ್ತಾ ಇದ್ದಾರೆ ನೋಡಿ ಆಪ್ಟಿಕಲ್ ಫೈಬರ್ ಅಂತ ಜಿಯೋ ಫೈಬರ್ ಅಂತ ಬರ್ತಿದೆ ಅಬ್ಸರ್ವ್ ಮಾಡಿದಿರಾ ಒಂದು ವೈರ್ ಕೇಬಲ್ ಬರುತ್ತೆ ಹೌದಾ Okay. What will happen in that? This is source and this is receiver. Okay. The information will communicate like this. Continuously ಏನಾಗ್ತಾ ಇರುತ್ತೆ total internal reflection ಆಗ್ತಾ ಇರುತ್ತೆ. So ಇದೊಂದು wire ಹೊರಗಡೆ ಏನಿದೆ air medium ಇದೆ. ಒಳಗಡೆ ಏನಿದೆ wire medium ಇದೆ. This is wire. So wire density ಜಾಸ್ತಿ ಇರುತ್ತಾ air density ಜಾಸ್ತಿ ಇರುತ್ತಾ? ವೈರ್ ಡೆನ್ಸಿಟಿ ಜಾಸ್ತಿ ಇರುತ್ತಲ್ಲ ಮಂಜುನಾಥ್ ಅವರೇ ವೈರ್ ಡೆನ್ಸಿಟಿ ಜಾಸ್ತಿ ಇರುತ್ತಲ್ವಾ ಏರ್ಕಿನ ವೈರ್ ಡೆನ್ಸಿಟಿ ಜಾಸ್ತಿ ಇರುತ್ತಲ್ವಾ ಓಕೆ ಸೊ ಅವಾಗ ಏನಾಗುತ್ತೆ ಲೈಟು ಡೆನ್ಸಿಟಿ ಹೈಯರ್ ಡೆನ್ಸಿಟಿಯಿಂದ ಲೋವರ್ ಡೆನ್ಸಿಟಿಗೆ ಮೂವ್ ಆಗಬೇಕಾದ್ರೆ ಏನಾಗುತ್ತೆ ಅಲ್ಲಿ ಯಾವ ಫಿನಾಮಿನಾ ಆಗುತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ ಎವ್ರಿ ಪಾಯಿಂಟ್ the total internal reflection takes place and it will reach the receiver. It is as fast as speed of light. What is the speed of light? S2 value 3 × 10⁸ m/s. ಹೌದಾ so already ಇದನ್ನು ಒಂದ್ಸಲಿ ಕೇಳಿದ್ದಾರೆ 3 × 10⁸. What is the speed of light? 3 × 10⁸ m/s. So recent current affairs news allit. Heli? Velocity of light. It is speed or velocity? Speed or velocity same. So only thing is this will change. Okay. Now recent current affairs news allit. India en madide? ತಮ್ಮ ಯಾವುದೋ ಒಂದು ಐಲ್ಯಾಂಡ್ನ ಏನು ಮಾಡಿದೆ ಆಪ್ಟಿಕಲ್ ಫೈಬರಿಂದ ಕನೆಕ್ಟ್ ಮಾಡಿದೆ ಸೊ ವಿಚ್ ಇಸ್ ದ್ಯಾಟ್ ಐಲ್ಯಾಂಡ್ ನೋ ಸರ್ ನಾನು ಏನು ಕೇಳ್ತಾ ಇರೋದು ಐಲ್ಯಾಂಡನ್ನ ಕನೆಕ್ಟ್ ಮಾಡಿರೋದು ಕೇರಳ ಈಸ್ ನಾಟ್ ಅ ಐಲ್ಯಾಂಡ್ ಓಕೆ ಸೊ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಈಸ್ ಕನೆಕ್ಟೆಡ್ ಥ್ರೂ ಆಪ್ಟಿಕಲ್ ಫೈಬರ್ ಫ್ರಾಮ್ ವಿಚ್ ಸಿಟಿ ಚೆನ್ನೈ ಓಕೆ ಸೊ because of that current affairs news he may ask this question optical fiber okay ade one scheme ide that is BharatNet okay scheme through that they have connected this our current affairs news alli irodakke he may ask this physics question okay what is that optical fiber works based on which one of the following same again all these four options will come so what is the answer for that total internal reflection so this is how you need to study this okay so idella artha aita hege questions keltidare hege application based ನಾವು ಸ್ಟಡಿ ಮಾಡಬೇಕು. ಸೊ ಯಾವ ಚಾಪ್ಟ್ರು ಇದರಲ್ಲಿ ಇಂಪಾರ್ಟೆಂಟು, ಓಕೆ, ಇನ್ನೂ ತುಂಬ ಕ್ವಶನ್ಸ್ ಇದೆ, ಓಕೆ, ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಓಕೆ. ಸೊ ಇವಾಗ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಸೊ ಅದಕ್ಕೆ ನಾನು ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ಓಕೆ, ಆಗ್ಬೋದಾ? ಹೇಳಿ ಹೇಳಿ, ಕ್ವಶನ್ಸ್ ಇದ್ದರೆ ಹೇಳಿ, ಕೇಳಿ ಕೇಳಿ, ಹೇಳಿ ಮೇಡಮ್. ಬತ್ತಿ, ಓಕೆ ಓಕೆ ಓಕೆ, ಓಕೆ. ಒಂದು ಕಾನ್ಸೆಪ್ಟ್ ಬರುತ್ತೆ ಕ್ಯಾಪಿಲಾರಿಟಿ ಅಂತ, ಕೇಳಿದ್ದೀರಾ? ವಾಟ್ ಇಸ್ ದಿಸ್ ಕ್ಯಾಪಿಲಾರಿಟಿ? ಕ್ಯಾಪಿಲಾರಿಟಿ ಅಂದ್ರೆ ಏನು? ನಾನು ಹೇಳ್ಬಿಡ್ತೀನಿ ಕೇಳಿ. ಸೊ ಒಂದು ಸ್ಮಾಲ್ ಡಯಾಮೀಟರ್ ಯಾವುದೇ ಒಂದು ವಸ್ತು ಇದ್ದರೆ ಅದನ್ನು ನೀವು ಲಿಕ್ವಿಡಲ್ಲಿ ಇಮ್ಮರ್ಸ್ ಮಾಡಿದಾಗ ಏನಾಗುತ್ತೆ? ಸೊ ಇದು ಲಿಕ್ವಿಡ್ ಇದೆ ಅಂದ್ಕೊಳ್ಳಿ, ಲಿಕ್ವಿಡ್ ವಾಟರ್, ಫಾರ್ ಎಕ್ಸಾಂಪಲ್ ವಾಟರ್ ಲಿಕ್ವಿಡಲ್ಲಿ ಇಮ್ಮರ್ಸ್ ಮಾಡಿದಾಗ ಏನಾಗುತ್ತೆ? ದ ಲೆವೆಲ್ ಆಫ್ ವಾಟರ್ ಇನ್ ದಿ ಗ್ಲಾಸ್ ವಿಲ್ ರೈಸ್ like this, okay. So one more thing, so ivaga water ide illi istella water ide, naan en martini small diameter du ond glass anna en martini immerse martini. Immerse madidaga enagutte? The water level glass alli estu vargu ide? Illi vargu ashte ide taane. Ade naan idu small object alli check madidaga enagutte? Ee level illi vargu rise aadaga namge kaansutte, ಅಲ್ಲಿವರೆಗೂ ರೈಸ್ ಆಗುತ್ತೆ. ಸೊ ದಿಸ್ ರೈಸ್ ಈಸ್ ಕಾಲ್ಡ್ ಆಸ್ ಕ್ಯಾಪಿಲಾರಿಟಿ. ಸೊ ದಿಸ್ ರೈಸಿಂಗ್ ಆಫ್ ವಾಟರ್ ಲೆವೆಲ್ ಇನ್ ಎ ಸ್ಮಾಲ್ ಟ್ಯೂಬ್ ಈಸ್ ಕಾಲ್ಡ್ ಆಸ್ ಕ್ಯಾಪಿಲಾರಿಟಿ. ಕ್ಯಾಪಿಲಾರಿಟಿ ಅದನ್ನೇ ನೀವು ಅಪ್ಲಿಕೇಶನ್ ಬೇಸಲ್ಲಿ ನೋಡಿದಾಗ ಎಲ್ಲೆಲ್ಲಿ ಕಾಣುತ್ತೆ ನಿಮಗೆ? ಸೊ ದ್ಯಾಟ್ ಫಿನಾಮಿನಾ ವೇರ್ ವಿ ಕ್ಯಾನ್ ಸಿ. ಸೊ ಇವಾಗ ಮನೇಲಿ ದೀಪ ಹಚ್ಚಿರ್ತಾರೆ, ನೋಡಿದಿರಾ? ಅಬ್ಸರ್ವ್ ಮಾಡಿದಿರಾ? ಮನೇಲಿ ದೀಪ ಅದು ಅಬ್ಸರ್ವ್ ಮಾಡಿದಿರಲ್ಲ? ಸೊ ಇಲ್ಲಿ ಎಣ್ಣೆ ಹಾಕಿರ್ತೀರಾ, ಸೊ ಕಂಟಿನ್ಯೂಸ್ ಆಗಿ ದೀಪ ಉರಿತಾ ಇರುತ್ತೆ. ಸೊ ಅದು ಹೇಗೆ ಕಂಟಿನ್ಯೂಸ್ ಆಗಿ ಉರಿತಾ ಇರುತ್ತೆ? ಬಿಕಾಸ್ ಇಟ್ ಈಸ್ ಡ್ರಾಯಿಂಗ್ ದ್ಯಾಟ್ ಲಿಕ್ವಿಡ್ ಕಂಟಿನ್ಯೂಸ್ಲಿ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ದ ಫ್ಯೂಲ್ ಈಸ್ ಅಪ್ಲೈಡ್ ಕಂಟಿನ್ಯೂಸ್ಲಿ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಇಟ್ ಈಸ್ ಬರ್ನಿಂಗ್. ಹೌದಾ? ಇದೇ ಸೇಮ್ ಎಕ್ಸಾಂಪಲು ಕಂದೀಲು. ಕಂದೀಲಲ್ಲಿ ನೋಡಿದ್ದೀರಾ? ಸೊ ಅಲ್ಲೇನಾಗುತ್ತೆ? ಸೊ ಕೆಳಗಡೆ ಚುಮ್ನೆನೇ ಹಾಕಿರ್ತೀರಾ, ಸೊ ಅವಾಗ ಏನಾಗುತ್ತೆ? ಅಲ್ಲಿ ಕಂಟಿನ್ಯೂಸ್ ಆಗಿ ಬರ್ನ್ ಆಗ್ತಿರುತ್ತೆ. ಸೊ ಒಂದು ಮಧ್ಯದಲ್ಲಿ ಒಂದು ಬರ್ನರ್ ಟೈಪ್ ಇರುತ್ತೆ, ಅದೇನಾಗುತ್ತೆ? ಕಂಟಿನ್ಯೂಸ್ ಆಗಿ ಲಿಕ್ವಿಡನ್ನ ಸಕ್ ಮಾಡ್ತಾ ಇರುತ್ತೆ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಇಟ್ ಈಸ್ ಗ್ಲೋಯಿಂಗ್. ಸೊ ಅಗೇನ್ ಟಿಶ್ಯೂ ಪೇಪರ್. ಟಿಶ್ಯೂ ಪೇಪರ್ ಈಸ್ ಬೆಸ್ಟ್ ಎಕ್ಸಾಂಪಲ್, ಓಕೆ. ಟಿಶ್ಯೂ ಪೇಪರಲ್ಲಿ ಏನಾಗುತ್ತೆ? ಇವಾಗ ನೀರೆಲ್ಲ ಬಿದ್ದಿರುತ್ತಲ್ಲ ಟೇಬಲ್ ಮೇಲೆ, ಅಲ್ಲೇನು ಮಾಡ್ತೀರಾ ನೀವು? ಟಿಶ್ಯೂ ಪೇಪರ್ನ ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ? ಅದು ವಾಟರ್ನ ಅಬ್ಸರ್ವ್ ಮಾಡುತ್ತೆ. ಸೊ ಅದು ಹೇಗೆ ಅಬ್ಸರ್ವ್ ಮಾಡುತ್ತೆ? ಇದೊಂದು ಟಿಶ್ಯೂ ಪೇಪರ್ ಅಂತ ಅಂದ್ಕೊಳ್ಳಿ. ಟಿಶ್ಯೂ ಪೇಪರ್ ಏನಾಗುತ್ತೆ? ಸ್ಮಾಲ್ ಹೋಲ್ಸ್ ಇರುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಸ್ಮಾಲ್ ಹೋಲ್ಸ್, ಡಯಾಮೀಟರ್ ಇಸ್ ವೆರಿ ಸ್ಮಾಲ್, ವಾಟ್ ಇಟ್ ವಿಲ್ ಡೂ? ಇಟ್ ವಿಲ್ ಸ್ಟಾರ್ಟ್ ಅಬ್ಸಾರ್ಬಿಂಗ್ ದಿ ವಾಟರ್ ಲಿಕ್ವಿಡ್ ವಾಟ್ ಈಸ್ ಪ್ರೆಸೆಂಟ್ ಬಿಲೋ ಇಟ್. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸೊ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಕ್ಯಾಪಿಲಾರಿಟಿ. ಹೇಳಿ ಹೇಳಿ. ಹಾಂ ಹಾಂ, ಸೇಮ್ ಸೇಮ್. ಅಲ್ಲ, ಅದನ್ನೇ ಹೇಳಿದೆ ನಾನು, ಅದನ್ನೇ ಹೇಳಿದೆ ನಾನು. ಲೋಮನಾಳ ಕ್ರಿಯೆನೇ ಕ್ಯಾಪಿಲಾರಿಟಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಸೊ ಇವಾಗ ಅದರದೇ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು, ದೀಪದಲ್ಲಿ ದೀಪ ಎಕ್ಸಾಂಪಲ್. ಅದೇ ಅದೇ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮತ್ತೇನಾದರೂ ಕ್ವಶನ್ಸ್ ಇದೆಯಾ? ಹೇಳಿ. ಪಿನಮ್ರಾ, ಅಂಬ್ರಾ ಪಿನಮ್ರಾ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಓಕೆ. ಇವಾಗ ಸೋಲಾರ್ ಎಕ್ಲಿಪ್ಸ್ ಕೇಳಿದ್ದೀರಲ್ಲ? ಓಕೆ. ಸೋಲಾರ್ ಎಕ್ಲಿಪ್ಸ್ ಹೇಗಾಗುತ್ತೆ? ಸನ್ನು ಅರ್ತು ಮೂನ್ ಇಲ್ಲಿ ಬರಬೇಕಾ ಇಲ್ಲಿ ಬರಬೇಕಾ? ಬಿಟ್ವೀನ್ sun and earth, moon will come, okay. So how the lights will fall on earth? like this. So this is one way. Another way is like this. He fall agata? How the? Okay. This region is ಯಾವ ಕಲರ್ ಇರುತ್ತೆ ಅಲ್ಲಿ ಏನಾದರೂ ಲೈಟ್ ಫಾಲ್ ಆಗುತ್ತಾ ಯಾವ ರೀಜನ್ ಅದು ಡಾರ್ಕ್ ಇರುತ್ತೆ ಬಿಕಾಸ್ ಮೂನ್ ಮಧ್ಯದಲ್ಲಿ ಬಂದಿದೆ ಸೊ ಅಲ್ಲಿ ಏನಾಗುತ್ತೆ ಲೈಟ್ಸ್ ಯಾವುದು ಬೀಳೋದಿಲ್ಲ ಅಲ್ಲಿ ಲೈಟ್ ಬೀಳಲಾರದಕ್ಕೆ ದಿಸ್ ರೀಜನ್ ಇಸ್ ಶಾಡೋ ರೀಜನ್ ದ್ಯಾಟ್ ಶಾಡೋ ರೀಜನ್ ಇಸ್ ಕಾಲ್ಡ್ ಆಸ್ ಅಂಬ್ರಾ ದ್ಯಾಟ್ ಶಾಡೋ ರೀಜನ್ ಇಸ್ ಕಾಲ್ಡ್ ಆಸ್ ಅಂಬ್ರಾ ಓಕೆ ನೌ ವಾಟ್ ಅಬೌಟ್ ದಿಸ್ ರೀಜನ್ ದೀಸ್ ಟು ರೀಜನ್ सो स्वल्प लाइट बीलता पार्शल आगे लाइट बीलता हौदा पार्शल आगे लाइट बीलोदक्के दिस टू रीजन वेर द पार्शल लाइट रीचेस टू अर्थ इज कॉल्ड एज पिनम्ब्रा सो दिस इज द कॉन्सेप्ट उम्ब्रा एंड पिनम्ब्रा उम्ब्रा इज द प्लेस ऑन द अर्थ वेर द लाइट डज नॉट रीच ड्यूरिंग सोलर एक्लिप्स पिनम्ब्रा इज द प्लेस on earth where partial light will fall on the earth during solar eclipse artha aita concept idu yes sir artha aita ide question ana ks prelims alli kelidre statement 1 hege statement first statement eno umbra na idu reverse statement alli kottidda so again agutte options first option only one is correct second option only two is correct third option both fourth option none so reverse alli statement kotirodu so avage enagutte none of the following is right okay ee concept artha aita what is umbra and what is penumbra okay concept artha aita okay yes sir okay so now innu tumba questions ide So next class इन्नु तुम्बा questions इदे so we will discuss these questions in next class okay so अदाद मेले overview कोड्तीनि हेगे याव chapter important हेगे नावु ओदबेकु हेगे prepare ಆಗಬೇಕು इवाग exams ಬರ್ತಾ ಇದೆ already ಹೇಳ್ತಾ ಇದ್ದಾರೆ case 400 something ಏನೋ call for ಮಾಡ್ತೀವಿ ಅಂತ ಹೇಳ್ತಿದ್ದಾರೆ okay so ಅದಕ್ಕೂ help ಆಗುತ್ತೆ PSI ಗೂ ಯಾವುದೇ ಕಾಂಪಿಟಿಟಿವ್ exams ಇದ್ರೂ help ಆಗೇ ಆಗುತ್ತೆ so ಅದನ್ನ ಹೇಗೆ prepare ಆಗಬೇಕು ಅಂತ ಹೇಳ್ತೀನಿ okay okay thank you